ಅಧ್ಯಕ್ಷರೇ ನಮ್ಮ ಕುಣಿಗಲ್ ತಾಲೂಕು ಶೇಕಡವಾರು ಎಂಬತ್ತರಷ್ಟು ರೈತರಿರೋಂಥ ಗ್ರಾಮೀಣ ಕ್ಷೇತ್ರ ಅದು ತಾವೆಲ್ಲ ಈಗ ಆಧುನಿಕ ಪ್ರಪಂಚ ವೇಗವಾಗಿ ಹೋಗ್ತಾ ಇರೋಂಥ ಹಿನ್ನೆಲೆಯಲ್ಲಿ ವಿಜ್ಞಾನದ ಒಂದು ಆಸರೆಯಲ್ಲಿ ಭಾಳಷ್ಟು ಜನ ರೈತರು ಆಸರೆಯಾಗಿ ಕೂತಿರೋಂಥ ಸನ್ನಿವೇಶದಲ್ಲಿ ನಮಗೆ ಈ ಒಂದು ಕೃಷಿ ಬಗ್ಗೆ ಭಾಳಷ್ಟು ಭಾಷಣಗಳು ಇಲ್ಲಿ ಮಾತನಾಡ್ತೇನೆ ಇರ್ತೀವಿ ಇವಾಗ ಕನ್ವೆನ್ಷನಲ್ ಎಜುಕೇಷನ್ ಕೊಡೋಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಅದರಲ್ಲೂ ಸಹ ಈ ಈ ಒಂದು ಸಂದರ್ಭದಲ್ಲಿ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರೋಂಥದ್ದು ಕೃಷಿಯ ಕಾಲೇಜು ನಮ್ಮಲ್ಲಿ ಮಾನ್ಯ ಸಭಾಧ್ಯಕ್ಷರೇ ನೂರ ಐವತ್ತು ಎಕರೆ ಇದಕ್ಕೋಸ್ಕರ ರಿಸರ್ವ್ ಮಾಡಿದ್ದೀವಿ ನಾನು ತಮ್ಮ ಮೂಲಕ ನಾನು ನಮ್ಮ ಸನ್ಮಾನ್ಯ ಮಂತ್ರಿಗಳ ಹತ್ರ ಕೇಳೋವಂಥದ್ದು ಅತಿ ಅವಶ್ಯಕತೆ ಇರೋ ಅಂಥ ಈ ಒಂದು ನಮಗೇನು ಡಿಗ್ರಿ ಕಾಲೇಜ್ ಬೇಕಿಲ್ಲ ನಮಗೆ ಡಿಪ್ಲೊಮಾ ಕಾಲೇಜು ಕೃಷಿದು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಭಾಳಷ್ಟು ಪ್ರಮುಖವಾದದ್ದು ಗ್ಯಾರಂಟಿ ಇವತ್ತೇನು ನಾವು ಐದು ಕೊಡ್ತಾ ಇದ್ದೀವಿ ಅದರಷ್ಟೇ ಪ್ರಮುಖವಾದಂಥ ಕೃಷಿ ದಿಕ್ಕಿನಲ್ಲಿ ನಾವು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶ ನಮ್ಮಂಥ ಕುಣಿಗಲ್ ತಾಲೂಕಿಗೆ ಅತ್ಯವಶ್ಯಕವಾದ ಬೇಕಾದಂಥ ಕೃಷಿಯ ಬಗ್ಗೆ ಬೇಕಾದಷ್ಟು ಒಂದು ಅರವತ್ತ್ ಎಪ್ಪತ್ತು ಕೋಟಿ ಬೇಕು ಸ್ಟಾರ್ಟ್ ಆಗಬೇಕು ಡಿಪ್ಲೊಮೊ ಮಂತ್ರಿ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಡಿಪ್ಲೊಮಾ ಕಾಲೇಜು ಅವರು ಅವರ ಮೂಲ ಗಮನ ಸೆಳೆಯುವಂಥ ಸೂಚನೆ ಇರುವಂಥದ್ದು ಕಳೆದ ಸರ್ಕಾರದಲ್ಲಿ ಡಿಪ್ಲೊಮಾ ಕಾಲೇಜುಗಳನ್ನು ಸ್ಥಗಿತ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇತ್ತು ಈಗ ಅವರು ಅದನ್ನ ಅಗ್ರಿಕಲ್ಚರ್ ಕಾಲೇಜ್ ಆಗಿ ಅಪ್ಗ್ರೇಡ್ ಮಾಡಿ ಅಂತ ಅವರು ಕೇಳ್ತಾ ಇದ್ದಾರೆ ಕರೆಕ್ಟ್ ಡಾಕ್ಟ್ರ ಅಗ್ರಿಕಲ್ಚರ್ ಕಾಲೇಜ್ ಹೌದು ಸೊ ಅಗ್ರಿಕಲ್ಚರ್ ಕಾಲೇಜ್ ಈಗ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಹಾಗೆ ಹೊಸ ಅಗ್ರಿಕಲ್ಚರ್ ಕಾಲೇಜ್ ಮಾಡಬೇಕು ಅಂದ್ರೆ ಅಲ್ಲಾದರೂ ಏನೋ ಏನೋ ನಡೆಯುತ್ತೆ ನಮ್ಮಲ್ಲಿ ಬಹಳಷ್ಟು ಜನ ರೈತರುಗಳು ಕೃಷಿ ನಂಬ್ಕೊಂಡಿದ್ದಾರೆ ಆಯ್ತು ಈಗ ಏನಾಗಿದೆ ಡಿಪ್ಲೊಮಾ ಆಗಲಿ ಅಗ್ರಿಕಲ್ಚರ್ ಗ್ರಾಜ್ಯುವೇಟ್ಸ್ ಆಗಲಿ ಅವರು ಇರೋ ಕಾಲೇಜುಗಳಲ್ಲಿ ಪಾಸಾಗ್ತಕ್ಕಂಥವ್ರೇ ನಮಗೆ ಕೆಲಸ ಸಿಗ್ತಾ ಇಲ್ಲ ಅಂಥೇಳಿ ಅನೇಕ ಬಾರಿ ಧರಣಿ ಕೂತು ಎಲ್ಲ ಮಾಡ್ತಾಯಿದ್ದಾರೆ ಯಾಕಂದರೆ ಅವರು ಅಗ್ರಿಕಲ್ಚರ್ ಗ್ರಾಜ್ಯುವೇಟ್ಸ್ ಆದವರು ಕೃಷಿಗೆ ವಾಪಸ್ ಹೋಗೋದಕ್ಕೆ ನಾನೇ ತಮ್ಗೆ ಗೊತ್ತಿದೆ ಕೃಷಿ ಮಂತ್ರಿ ಇದ್ದಾಗ ಕೆಲವು ಕಾಲೇಜಿಗೆ ಭೇಟಿ ಕೊಟ್ಟಾಗ ನಿಮ್ಮ ಪೈಕಿ ಎಷ್ಟು ಜನ ಅಗ್ರಿಕಲ್ಚರ್ಗೆ ವಾಪಸ್ ಹೋಗೋ ಆಸಕ್ತಿ ಇದೆ ಅಂತ ಹೇಳಿದ್ರೆ ಎರಡು ಪರ್ಸೆಂಟು ಎರಡು ಪರ್ಸೆಂಟು ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಅಗ್ರಿಕಲ್ಚರ್ ನೈಂಟಿ ಏಯ್ಟ್ ಪರ್ಸೆಂಟು ಉದ್ಯೋಗಕ್ಕೆ ಹೋಗಬೇಕು ಅನ್ನುವಂಥವ್ರು ಇತ್ತು ಈಗ ಉದ್ಯೋಗದೇ ಹೆಚ್ಚು ಫೋಕಸ್ ಇರೋವಾಗ ಒಂದು ಕಡೆ ನಾವು ಗ್ರ್ಯಾಜುವೇಟ್ಸು ಹೆಚ್ಚಿಗೆ ಮಾಡಿ ಅವರಿಗೆ ಉದ್ಯೋಗ ಸಿಗಲಿಲ್ಲ ಅಂದರೆ ಅದಕ್ಕೂ ಸರ್ಕಾರ ಜವಾಬ್ದಾರಿ ಕೊಡ್ ಉತ್ತರ ಕೊಡಬೇಕಾಗತ್ತೆ ಈ ಥರ ಪರಿಸ್ಥಿತಿ ಇದೆ ಆದರೆ ಮಾನ್ಯ ಶಾಸಕರು ಹೇಳ್ತಾರೆ ಇಲ್ಲ ಕೃಷಿ ಕಾಲೇಜ್ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅವರ ವಾದ ಇದೆ ಇವೆಲ್ಲವೂ ಕೂಡ ಸರ್ಕಾರದ ಪರಿಶೀಲನೆಯಲ್ಲಿ ಇದ್ದಾವೆ ಹೊಸ ಕಾಲೇಜು ಮಾಡೋದ್ರ ಬಗ್ಗೆ ನಾವು ಖಂಡಿತ ಸರ್ಕಾರದಲ್ಲಿ ಚಿಂತನೆ ಮಾಡಿ ಕ್ಯಾಬಿನೆಟ್ ಲೆವೆಲಲ್ಲಿ ಹೊಸ ಕಾಲೇಜು ಮಾಡುವಂಥ ಸಂದರ್ಭದಲ್ಲಿ ಅವರ ಬೇಡಿಕೆಯನ್ನು ಸಹ ಗಮನದಲ್ಲಿ ಇಟ್ಕೊಳ್ತೇವೆ ಅಂತ ನಾನು ಸದಸ್ಯರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಸಿ ಎನ್ ಟಿ ಶ್ರೀನಿವಾಸ್